ಪಾಪ ಕೃಷ್ಣವೇಣಿ ಮನಸ್ಸಲ್ಲಿ ಸದ್ಯಕ್ಕೆ ಮದುವೆ ಆಗೋ ನಿರ್ಧಾರ ಇಲ್ಲದೆ ಇರಬಹುದು. ಇನ್ನೂ ಓದೋ ಆಸೆ ಇರಬಹುದು, ಅಥವಾ ಇನ್ಯಾರಿಗೋ ಮನಸ್ಸು ಕೊಟ್ಟಿರಬಹುದು, ಅಥವಾ ಇನ್ನೇನೋ ಆಗಿರಬಹುದು. ಈ ಮದುವೆ ಮಾಡಲೇಬೇಕು ಅನ್ನೋ ಅವ್ರ ಅಪ್ಪನ ಹಠ ಕೃಷ್ಣವೇಣಿ ಬಾಯಿ ಕಟ್ಟಾಕಿರ್ಬೋದಾ? ಅದಕ್ಕೆ ಅವಳು ಕಣ್ಣೀರು ಹಾಕಿರ್ಬೋದಾ? ನಾನು ಈ ರೀತಿ ಮಾತಾಡೋದು ತಪ್ಪಾಗಬಹುದು ಮಾವ, ಆದರೆ ಮುಂದಾಗೋ ದೊಡ್ಡ ತಪ್ಪನ್ನ ಗಮನಿಸಿ ತಡೆಯೋದಷ್ಟೇ ನನ್ನ ಕಾಳಜಿ. ಯಾಕೆಂದ್ರೆ ಈ 3 ಗಂಟು ಅನ್ನೋದು ಗೊತ್ತಾಯ್ತಮ್ಮ, ನಿನ್ನ ಕಾಳಜಿ ಏನು ಅಂತ ನನಗೆ ಅರ್ಥ ಆಯ್ತು. ಹಾರೋಕ್ ಮುಂಚೆ ರೆಕ್ಕೆಗಳನ್ನ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ, ಎಲ್ಲಿಗೆ ಹಾರಬೇಕು ಅನ್ನೋ ನಿರ್ಧಾರ ಮಾಡೋದು ಅಷ್ಟೇ ಮುಖ್ಯ. ಸರಿ ಸರಿ, ನಾನು ರಂಗನಾಥನ ಹತ್ರ ಮಾತಾಡ್ತೀನಿ. ಆ ನಿಮ್ಮ ಮಾತು ಆಗೋ ಸಂಬಂಧದ ಮಧ್ಯೆ ಬಿರುಕು ತರೋ ಮೂಲ ಮಂತ್ರ ಆಗ್ಬೇಕು. ಏನಾದರೂ ನೋಡ್ಬಿಟ್ರೆ ನಿಮ್ಮ ಅಪ್ಪ ಅಮ್ಮಂಗೆ ವಿಷಯ ಗೊತ್ತಾಗ್ಬಿಡುತ್ತೆ, ಗೊತ್ತಾಗ್ಬಾರ್ದು ಅಂತ ಅಷ್ಟೇ. ಏನು ಮಾಡ್ತಾ ಇದ್ದೀನಿ ನಾನು? ಬಾ ಹೋಗೋಣ ಅಂದ ತಕ್ಷಣ ಜೀವನದಿಂದ ಈ ರೀತಿ ಓಡ್ ಬರ್ತಾ ಇದ್ದೀನಲ್ಲ, ಇದು ಸರಿನಾ? ಈ ಕಡೆ ಬನ್ರಿ, ಅವ್ರ ಕಣ್ಣಿಗೆ ಬಿದ್ದ್ಬಿಡ್ತೀವಿ. ಯಾವತ್ತು ಸರಿ ಯಾವತ್ತು ತಪ್ಪು, ಮನೆ ಮಾತು ಕಣ್ಣು ಮುಂದೆ ಇದ್ರು ಮನ್ಸಿನ ಮಾತು ನನ್ ಸೆಳಿತಾ ಇದೆ. ತಪ್ಪು ಒಪ್ಪುಗಳು ನೋಡೋ ವಿಚಾರ ಈ ಜೀವನ ಮುಂದೆ ಸೋಲ್ತಾ ಇದೆ. ಮಾವಯ್ಯ, ಇಷ್ಟು ಸಣ್ಣ ವಿಷಯಕ್ಕೆ ನೀವು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ.